ವಿರಾಮದ ಬಳಿಕ ಮತ್ತು ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ ಈಗ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರುವಂಥ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಶಾಸ್ತ್ರಗಳೇ ಮೊದಲಿಗೆ ಆರು ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಒಂದು ಸಲ ಗಮನಿಸ್ಕೊಳ್ಳೋಣ ರಾಶಿಯಲ್ಲಿ ರಾಹು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ರವಿ ಬುಧ ಕುಜ ಇರ್ತಕ್ಕಂಥದ್ದು ಈ ದಿವಸ ಅಲ್ಲೇ ಮಾಂದಿ ಉದಿಯಾಗಿದೆ ಇನ್ನು ತುಲಾರಾಶಿಯಲ್ಲಿ ಶುಕ್ರ ವೃಶ್ಚಿಕ ರಾಶಿಯಲ್ಲಿ ಕೇತು ಮಕರ ರಾಶಿಯಲ್ಲಿ ಶನಿಶ್ಚರ ಚಂದ್ರ ಹಾಗೂ ಗುರು ಇರ್ತಕ್ಕಂಥದ್ದು ಶನಿಚಂದ್ರ ಯುತಿ ದಿವಸ ಅಲ್ಲಿರ್ತಕ್ಕಂಥದ್ದು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲವನ್ನು ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಯಾವ ಕುಜ ಇದ್ದಾನೆ ಆ ಕುಜ ಷ್ಠ ಸ್ಥಾನದಲ್ಲಿದ್ದಾನೆ ಆರನೇ ಮನೆಯಲ್ಲಿ ಅದು ರೋಗಸ್ಥಾನ ಮತ್ತು ಅಲ್ಲಿ ಮಾಂದಿಯುಕ್ತನಾಗಿರ್ತಕ್ಕಂಥದ್ದು ಯಾವ ಲಗ್ನದ ಅಥವಾ ಜನ್ಮದ ಅಧಿಪತಿ ಈ ಮಾಂದಿ ಯುಕ್ತನಾಗಿದ್ದಾಗ ಏನಾಗುತ್ತೆ ಅದು ರೂಪ ಲಾವಣ್ಯಗಳನ್ನು ಸ್ವಲ್ಪ ವ್ಯತಿರಿಕ್ತ ಮಾಡುತ್ತೆ ಸ್ವಲ್ಪ ಮುಖಭಾವದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಏನೋ ಒಂದು ರೀತಿಯಲ್ಲಿ ಕಲೆಗಳಾಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಆತಂಕಕ್ಕೆ ನಿಮ್ಮ ಸೌಂದರ್ಯದ ಬಗ್ಗೆ ನಿಮಗೆ ಆತಂಕವಾಗಿ ಬಿಡುವ ಒಂದು ಲಕ್ಷಣವನ್ನು ಹೇಳ್ತಾ ಇದೆ ಮತ್ತು ಈ ದಿವಸ ಕರ್ಮಸ್ಥಾನದಲ್ಲಿ ಆ ಶನಿಚಂದ್ರ ಯುತಿ ಇರತಕ್ಕಂಥದ್ದು ಸ್ವಲ್ಪ ಬಾಧಕ ಅದು ಚಂದ್ರನಿಗೆ ಪಕ್ಷದ ಬಲ ಇದೆ ಶನೈಶ್ಚರನು ಚೆನ್ನಾಗಿದ್ದಾನೆ ಆತಂಕ ಇಟ್ಕೊಳ್ಳೋದು ಬೇಡ ಆದರೆ ಎಚ್ಚರಿಕೆ ಬೇಕು ಅನ್ನೋದನ್ನು ಹೇಳ್ತಾರೆ ಸ್ವಲ್ಪ ಮಾನಸಿಕವಾಗಿ ಇರ್ತಕ್ಕಂಥ ಕೆಲಸ ಚೆನ್ನಾಗಿದೆ ಹೆಚ್ಚಿನ ಕೆಲಸವೂ ಇದೆ ಹೆಚ್ಚಿನ ಕೆಲಸ ಇದೆ ಅಂದರೆ ಬಹಳ ಒಳ್ಳೆಯದು ಜನಕ್ಕೆ ಖುಷಿಯಾಗುತ್ತೆ ಆದರೆ ಅದು ಒತ್ತಡ ಸ್ವಲ್ಪ ಮಟ್ಟಿಗೆ ಹಿಂಸೆ ಮಾಡಬಹುದು ಹೀಗಾಗಿ ಈ ಮಟ್ಟಿಗೆ ನೀವು ಕೊಲ್ಲೂರು ಮುಖಾಂಬಿಕಾ ದರ್ಶನವನ್ನು ಮಾಡುವುದರಿಂದ ಅಥವಾ ಸ್ಮರಣೆ ಮಾಡುವುದರಿಂದ ಒಂದು ವಿಶೇಷವಾದ ಅನುಗ್ರಹವಾಗುತ್ತೆ ನೀವು ಆ ಕಾಂತಿ ವೃದ್ಧಿಗಾಗಿ ಸಪ್ತಶತಿ ಪಾರಾಯಣ ಅಥವಾ ಶ್ರವಣ ಮಾಡ್ತಕ್ಕಂಥದ್ದು ಕೂಡ ಬಹಳ ಒಳ್ಳೆಯದು ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ನೋಡಿ ಈ ದಿವಸ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ವಸ್ತುತಃ ಮಾಂದಿ ಉದಿಯಾಗಿದೆ ಹೀಗಾಗಿ ಪಂಚಮ ಸ್ಥಾನ ಬುದ್ಧಿ ಸ್ಥಾನ ಅದು ಮನಸ್ಸಿನ ಸ್ಥಾನ ಮುಖ್ಯವಾಗಿ ಮಕ್ಕಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಹೀಗಾಗಿ ಆ ಭಾವಗಳಲ್ಲಿ ಆ ಒಂದು ಚಿ ವಿಷಯಗಳಲ್ಲಿ ಸ್ವಲ್ಪ ತೊಡ್ಕೊಂಟಾಗ್ತಕ್ಕಂಥ ಲಕ್ಷಣವನ್ನು ಸೂಚಿಸ್ತಾ ಇದೆ ಮುಖ್ಯವಾಗಿ ಯಾವುದಾದ್ರೂ ಕಡತಗಳಿಗೆ ಸಹಿ ಹಾಕೋ ಮುನ್ನ ಅಥವಾ ಯಾವುದೋ ಶ್ಯೂರಿಟಿ ತೆಗೆದುಕೊಂಡು ಇಂಥ ಇಂತಹ ಸಂದರ್ಭದಲ್ಲಿ ಸಹಿ ಮುದ್ರೆಯ ಸ್ಥಾನ ಅಂತ ಪಂಚಮಕ್ಕಿರ್ತಕ್ಕಂಥದ್ದು ಹೀಗಾಗಿ ಬಹಳ ನಾಜೂಕತೆ ಬೇಕು ಎಚ್ಚರಿಕೆ ಬೇಕು ಅನ್ನೋದನ್ನು ಇದೆ ಶುಕ್ರ ಚೆನ್ನಾಗಿದ್ದಾನೆ ಹೀಗಾಗಿ ಅಂತಹ ಶತ್ರುಗಳ ಬಾಧೆ ಇರುವುದಿಲ್ಲ ಆರೋಗ್ಯವೂ ಚೆನ್ನಾಗಿರುತ್ತದೆ ಅದ್ರ ಮಟ್ಟ ಅಷ್ಟರ ಮಟ್ಟಿಗೆ ಸ್ವಲ್ಪ ಅನುಕೂಲ ಇದೆ ಯೋಚನೆ ಮಾಡಬೇಡ ಇದು ಈಶ್ವರನ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಅಲ್ಲಿ ವಸ್ತುತಃ ಮಾಂದ್ಯ ಉದಯಾಗಿದೆ ಇದು ಸ್ವಲ್ಪ ಮನಸ್ಸಿನ ಸ್ಥಾನ ಮನಸ್ಸಿಗೆ ಕ್ಲೇಶ ಉಂಟಾಗ್ತಕ್ಕಂಥ ಲಕ್ಷಣ ಮತ್ತು ನೀರಿನ ಅದು ವಸ್ತುತಃ ಕನ್ಯಾ ರಾಶಿ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ನೀರು ದೋಣಿ ಮೇಲೆ ಸಾಕ್ತಕ್ಕಂತಹ ಆ ಒಂದು ಲಕ್ಷಣ ಅವೆಲ್ಲವೂ ಇರತಕ್ಕಂಥದ್ದು ಹೀಗಾಗಿ ಅಲ್ಲಿ ಪ್ಲವಗಾಚ ಕನ್ಯಾ ಅಂತ ಹೇಳುತ್ತೆ ಹೀಗಾಗಿ ಆ ನೀರಿನ ಆಶ್ರಯದಲ್ಲಿರ್ತಕ್ಕಂಥವ್ರು ಸೇತುವೆ ಇಂಥ ಕಡೆ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಅಥವಾ ಅಲ್ಲಿ ಓಡಾಡ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಇದೆ ಪಂಚಮದಲ್ಲಿ ಶುಕ್ರ ಇದ್ದಾನೆ ಆ ಬುದ್ಧಿಬಲ ಮನೋಬಲ ಎರಡೂ ಕೂಡ ಚೆನ್ನಾಗಿರ್ತದೆ ಆತಂಕ ಇಟ್ಕೊಳ್ಬೇಡಿ ಆದರೆ ಈ ದಿವಸ ಅಷ್ಟಮದಲ್ಲಿ ಚಂದ್ರ ಧನಾಧಿಪತಿ ಶನಿಯುಕ್ತನಾಗಿರ್ತಕ್ಕಂಥದ್ದು ಸ್ವಲ್ಪ ಈ ಹೆಚ್ಚಿನ ಏನು ವ್ಯಯ ಆಯಿತು ಖರ್ಚಾಯಿತು ಅಂತಕ್ಕಂಥ ಒಂದು ಬಾಧೆಯನ್ನು ಸೂಚಿಸ್ತಾ ಇದೆ ಹೀಗಾಗಿ ಎಚ್ಚರಿಕೆ ಬೇಕು ಈ ದಿನದ ಮಟ್ಟಿಗೆ ಗ್ರಾಮ ದೇವತೆಯ ಉಪಾಸನೆಯನ್ನು ಮಾಡಿಕೊಳ್ಳೋದ್ರಿಂದ ಮತ್ತು ವಿಶೇಷವಾಗಿ ಅಮ್ಮನವರ ಪ್ರಾರ್ಥನೆ ಹೆಚ್ಚಿನ ಅನುಕೂಲವನ್ನು ಉಂಟು ಮಾಡಿಕೊಡುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಚಂದ್ರ ಇರತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಶುಕ್ರನಿದ್ದಾನೆ ಆ ಶುಕ್ರ ವಸ್ತ್ರ ಈ ಪ್ರಯಾಣ ಮತ್ತು ಹಾಲು ಹೈನು ಇಂಥವುಗಳಿಗೆ ಇಂಥವುಗಳನ್ನ ಪ್ರತಿನಿಧಿಸತಕ್ಕಂಥವ್ರು ಹೀಗಾಗಿ ಇಂಥ ಕಡೆ ಕೆಲಸ ಮಾಡೋವರಿಗೆ ಸಮೃದ್ಧಿಯ ಫಲವನ್ನು ಸೂಚಿಸ್ತಾ ಇದೆ ಆ ಕೇಂದ್ರದ ಶುಕ್ರ ಬಹಳ ಒಳ್ಳೆಯ ಫಲವನ್ನು ತಂದು ಕೊಡ್ತಾರೆ ಅದರಲ್ಲಿ ಸಂಶಯ ಇಲ್ಲ ತೃತೀಯದಲ್ಲಿ ದಿವಸ ಮಾನ್ಯವೂತೆಯಾಗಿದೆ ಸ್ವಲ್ಪ ಗಂಟಲು ಭಾಗದಲ್ಲಿ ಸಹೋದರ ಭಾವದಲ್ಲಿ ಅದು ವಸ್ತುತಃ ಆಗಂತುಕವಾಗಿ ಅಚಾನಕ್ಕಾಗಿ ಬರ್ತಕ್ಕಂಥ ಸಮಸ್ಯೆಗಳಿಂದಾಗಿ ಸ್ವಲ್ಪ ಹೈರಾಣ ಆಗ್ತಕ್ಕಂಥ ಲಕ್ಷಣವನ್ನು ಹೇಳ್ತಾ ಇದೆ ಸಪ್ತಮ ಸ್ಥಾನದಲ್ಲಿ ಶನಿಚಂದ್ರ ಯುತಿ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಭಾವನೆಗಳು ವ್ಯತ್ಯಾಸ ಆಗುವ ಲಕ್ಷಣವನ್ನು ಇದೆ ಹೀಗಾಗಿ ಸ್ವಲ್ಪ ಗಮನ ಇಟ್ಕೊಂಡು ನೋಡ್ಕೊಳ್ಬೇಕು ಈ ಭಾವಗಳ ಏನು ಮಾಡಬೇಕು ಹಾಗೆ ಪರಿಹಾರಕ್ಕೆ ಅರ್ಧನಾರೀಶ್ವರ ಪ್ರಾರ್ಥನೆಯನ್ನು ಶಿವಶಕ್ತಿಯರ ಪ್ರಾರ್ಥನೆಯನ್ನು ಸೌಂದರ್ಯ ಲಹರಿಯನ್ನು ಹೇಳ್ಕೊಳ್ಳೋದ್ರಿಂದಾಗಿ ಸ್ವಲ್ಪ ಬಲ ಬರ್ತದೆ ಅನುಕೂಲವಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಇರ್ತಕ್ಕಂಥ ಮಾಂದಿ ಅಲ್ಲಿ ರವಿಯೂ ಸೇ ಜನ್ಮಾಧಿಪತಿಯೂ ಸೇರಿದ್ದಾನೆ ಕುಜನು ಇದ್ದಾನೆ ಇವೆಲ್ಲ ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಸ್ವಲ್ಪ ಖಾರ ಸ್ವಲ್ಪ ಅತಿಯಾದ ಸೇವನೆ ತಾಮಸ ರಜೋ ಅಂದರೆ ರಜಸ್ಸು ಅಂತಕ್ಕಂಥದ್ದು ಖಾರವಾಗಿರ್ತದೆ ಸ್ವಲ್ಪ ಮಟ್ಟಿಗೆ ಅಂಥ ಒಂದು ಬಿಸಿ ಬಿಸಿಯಾಗಿ ತಿಂದುಬಿಡ್ತಕ್ಕಂಥದ್ದು ಈ ರೀತಿಯ ಎಲ್ಲೋ ಅರ್ಜೆಂಟು ಎಲ್ಲೋ ಹೋಗಬೇಕಾಗಿರುತ್ತೆ ಯಾವುದೋ ಟೈಮ್ ಫಿಕ್ಸ್ ಆಗಿರುತ್ತೆ ಇಂಥ ಸಮಯದಲ್ಲಿ ಮಾಡ್ತಕ್ಕಂಥ ಗಾಬರಿಯ ಊಟ ನಿಮಗೆ ತೊಂದರೆ ಮಾಡ್ತಕ್ಕಂಥ ಲಕ್ಷಣ ಇದೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ ತೃತೀಯದಲ್ಲಿ ಇದ್ದಾನೆ ಅದು ಸ್ವಲ್ಪ ಸಹಾಯ ಮಾಡುತ್ತೆ ಸೇವಕರ ಸಹಾಯ ಆಗಿರಬಹುದು ಸಹೋದರ ಸಹೋದರಿಯರ ಸಹಕಾರ ಆಗಿರಬಹುದು ಈ ಮಟ್ಟಿಗೆ ಸ್ವಲ್ಪ ಸಹಾಯವೂ ಇದೆ ಆತಂಕ ಇಟ್ಕೊಳ್ಳೋದು ಬೇಡ ಪ್ರಧಾನವಾಗಿ ಕರ್ಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ತೃತೀಯದಲ್ಲಿರ್ತಕ್ಕಂಥದ್ದು ಉದ್ಯೋಗಿಗಳಿಗೆ ಒಂದು ಉತ್ಸಾಹ ತೃತೀಯ ಸ್ಥಾನ ಅದು ವಿಕ್ರಮಸ್ಥಾನ ಅಂತ ಅದಕ್ಕೆ ಹೆಸರು ಹೀಗಾಗಿ ಒಂದು ಉತ್ಸಾಹದಲ್ಲಿ ಒಂದು ಶ್ ಒಂದು ಏನು ಓಜಸ್ಸಿನಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಇದಿನ ಮಟ್ಟಿಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯೇ ಆ ಹೊರನಾಡು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಒಳ್ಳೆಯದಾಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ನೋಡಿ ನಿಮ್ಮ ಶಿರೋಭಾಗ ಅಂದರೆ ನಾವು ಜನ್ಮಸ್ಥಾನವನ್ನು ಶಿರೋಭಾಗ ಅಂತ ಕರೆಯಲಾಗುತ್ತೆ ಹೀಗಾಗಿ ಅಲ್ಲಿ ಮಾಂದಿ ಊದಿಯಾಗಿರೋದು ಕುಜಯುಕ್ತನಾಗಿ ಕ್ಷತತನು ಹೋ ಅಂತ ಹೇಳ್ತಾರೆ ಕುಜ ಜನ್ಮದಲ್ಲಿದ್ದರೆ ಹೀಗಾಗಿ ತರ್ಚೋದು ಶಿರೋಭಾಗದಲ್ಲಿ ಸ್ವಲ್ಪ ತಲೆ ಬಿಸಿ ಆಗ್ತಕ್ಕಂಥದ್ದು ತಲೆಗೆ ಸಂಬಂಧಿಸಿರ್ತಕ್ಕಂಥ ಪೆಟ್ಟು ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇನ್ನು ಧನಸ್ಥಾನದಲ್ಲಿ ಶುಕ್ರ ಇರೋದು ಭಾಳ ಒಳ್ಳೆಯದು ಅನುಕೂಲ ಆಗುತ್ತೆ ಕುಟುಂಬ ಸೌಖ್ಯ ಧನಸೌಖ್ಯ ಮಾತಿನ ಸಮೃದ್ಧಿ ಕಲಾವಿದರಿಗೆ ವಿಶೇಷವಾಗಿ ಅನುಕೂಲ ಆಗಿ ಆಗ್ತಕ್ಕಂಥದ್ದು ಶುಕ್ರ ಒಂಥ ವೈಭವ ಜೀವನವನ್ನು ತಂದು ಕೊಡ್ತಕ್ಕಂಥ ಕುಟುಂಬ ಸ್ಥಾನದಲ್ಲಿದ್ದಾಗ ಅದು ಸ್ವಕ್ಷೇತ್ರದಲ್ಲಿದ್ದಾಗ ಆ ರೀತಿಯ ಸೌಖ್ಯ ಸಮೃದ್ಧಿ ಇರ್ತದೆ ಇನ್ನು ಪಂಚಮದಲ್ಲಿ ಶನಿಚಂದ್ರ ಯುತಿ ಇದೆ ಸ್ವಲ್ಪ ಮಕ್ಕಳ ಸಲುವಾಗಿ ಎಚ್ಚರಿಕೆಯಿಂದ ವರ್ತನೆ ಮಾಡಿ ಇದಿನ ಮಟ್ಟಿಗೆ ತಮ್ಮ ಪ್ರಾರ್ಥನೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಒಳ್ಳೆಯ ಬಲ ತಂದು ಕೊಡುತ್ತೆ ಇದು ಆರು ರಾಶಿಗಳ ಫಲ 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 ಸರಿ ಇನ್ನು ಉಳಿದ ಆರು ರಾಶಿಯ ಬಗ್ಗೆ ತಿಳ್ಕೊಳ್ತೀನಿ ಮುಂದಿನ ಹಂತದಲ್ಲಿ ಈಗ ಕಾಲರ್ ಇದ್ದಾರೆ ಕಡೂರಿನಿಂದ ಹೇಮಲತಾ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಹೇಮಲತಾ ಅವರೇ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಬಗ್ಗೆ ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಮೂರು ಆರು ಎಂಬತ್ನಾಲ್ಕು ಎಂಬತ್ನಾಲ್ಕು ಸಮಯ ಕರ್ಕಟ ಕರ ಸಮಯ ಎರಡು ಮೂವತ್ತು ಅಂತ ಗೊತ್ತು ನೋಡ ಮಧ್ಯಾಹ್ನನ ಬೆಳಿಗ್ಗೆನ ಗೊತ್ತಿಲ್ಲ ಅದ್ ಗೊತ್ತಿಲ್ಲ ಮೇಡಮ್ ಅದ್ ಗೊತ್ತಿಲ್ವಾ ಹೇಮಲತ್ ಅವರೇ ನಮಸ್ಕಾರ ನಮಸ್ಕಾರ ಗುರುಗಳೇ ಆ ತಮ್ಮದು ಭಾಳ ಖುಷಿ ಆಯ್ತು ಗುರುಗಳೇ ಭಾಳ ಸಂತೋಷ ನಿಮ್ಮನ್ ಮಾತಾಡಿಸಿ ನಮಗೂ ಖುಷಿಯಾಗಿದೆ ಪುನರ್ವಸು ನಕ್ಷತ್ರ ಅಂತ ಹೇಳಿದ್ರೆ ಅಲ್ವ ತಾವು ಕರ್ಕಟ ಪುನರ್ವಸ್ವಿ ಇಲ್ಲ ಅದೇ ಸಮಯ ಗೊತ್ತಿಲ್ವಲ್ಲ ಹೀಗಾಗಿ ಸಮಯ ಸ್ವಲ್ಪ ಮುಂದೆ ಹೋದರೆ ಅಥವಾ ಹಿಂದೆ ಬಂದರೆ ಹೀಗೆ ವ್ಯತ್ಯಾಸ ಆಗ್ತಕ್ಕಂಥ ಲಕ್ಷಣ ಇದೆ ನಾನು ಪ್ರಧಾನವಾಗಿ ಈಗ ಕರ್ಕಟಕ ರಾಶಿಯನ್ನು ಗಮನದಲ್ಲಿಟ್ಟುಕೊಂಡು ಫಲವನ್ನು ಚಿಂತನೆ ಮಾಡೋಣ ಏನು ತಮ್ಮದು ಪ್ರಶ್ನೆ ಏನಾಗಿದೆ ಯಾಕೋ ಕೈ ಕೊಡ್ತಾ ಇದೆ ಏನು ಏನು ಆರೋಗ್ಯ ಇದೆ ಓಕೆ ಸರಿ ಸರಿ ನೋಡಿ ಆರೋಗ್ಯ ನೋಡಿ ನಿಮ್ಮ ರಾಶಿಯನ್ನು ಗಮನಿಸ್ಕೊಂಡ್ರೆ ಆ ಕರ್ಕಟಕ ರಾಶಿಯಿಂದ ಚತುರ್ಥ ಸ್ಥಾನದಲ್ಲಿ ಈ ಒಂದು ಜಾತಕದಲ್ಲಿ ಕುಜ ಮಾಂದಿ ಹಾಗೂ ಶನೇಶ್ಚರಿದ್ದಾರಲ್ಲಿ ವಸ್ತುತಃ ಮಾಂದಿ ಶನಿಯರು ಚತುರ್ಥದಲ್ಲಿದ್ದರೆ ಶನಿಗೆ ಸ್ಥಾನ ಒಪ್ಕೊಳ್ತೀನಿ ಅಲ್ಲಿ ಕುಜನೂ ಸೇರಿದ್ದಾನೆ ಮಾಂದಿಯುಕ್ತನಾಗಿ ಇದು ಏನಪ್ಪ ಮಾಡುತ್ತೆ ಅಂದರೆ ಸ್ವಲ್ಪ ಹೃದಯ ಭಾಗದಲ್ಲಿ ಅಥವಾ ಕುಜ ಪ್ರತಿನಿಧಿಸ್ತಕ್ಕಂಥದ್ದು ಅಂತಂದರೆ ಮಜ್ಜ ಮೂಳೆಯ ಶಕ್ತಿಯನ್ನು ಸತ್ವವನ್ನು ಕಳೆಯುವಂಥ ಸಾಧ್ಯತೆಯನ್ನು ಉಷ್ಣ ಸಂಬಂಧಿ ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥ ಲಕ್ಷಣ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ ಹೀಗಾಗಿ ಇಲ್ಲಿ ಪ್ರಧಾನವಾಗಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಆರಾಧನೆ ಸುಬ್ರಹ್ಮಣ್ಯ ಕವಚ ಅಂತ ಬರ್ತದೆ ಅದು ನಿಮಗೆ ತುಂಬ ಸಹಾಯ ಮಾಡ್ತದೆ ಪ್ರತಿ ದಿವಸ ನೀವು ಸುಬ್ರಹ್ಮಣ್ಯ ಕವಚವನ್ನು ಓದಲಿಕ್ಕೆ ಸಾಧ್ಯವಾದರೆ ಪಠನ ಮಾಡಿ ಇಲ್ಲ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯವಾದರೆ ಕೇಳಿಸ್ಕೊಳ್ಳಿ ಅದು ತುಂಬ ಸಹಾಯ ಮಾಡುತ್ತೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನಕ್ಕೆ ನೀವು ಬಾಳೆಹಣ್ಣು ಹಾಗೂ ಕಲಸಕ್ಕರೆ ಇವೆರಡನ್ನು ಸಮರ್ಪಣೆ ಮಾಡಿ ಪ್ರತಿ ಮಂಗಳವಾರ ಮಂಗಳವಾರ ಅದು ತುಂಬ ಸಹಾಯ ಮಾಡುತ್ತೆ ಅಲ್ಲಿ ಅಭಿಷೇಕವಾಗುತ್ತಲ್ಲ ಅಭಿಷೇಕದ ನೀರನ್ನು ನೀವು ಪ್ರೋಕ್ಷಣೆ ಮಾಡಿಸ್ಕೊಳ್ಳಿ ಅದೂ ಕೂಡ ತುಂಬ ಸಹಕಾರಿಯಾಗುತ್ತೆ ಅದೆಲ್ಲವೂ ಬಲವನ್ನು ತಂದುಕೊಡ್ತಕ್ಕಂಥದ್ದು ವಸ್ತುತಃ ನೀರಿದೆಯಲ್ಲ ಅದು ಸಲ ಮಂತ್ರ ಪ್ರಯೋಗವಾಗಿಬಿಟ್ರೆ ಅದು ಅಪ್ಸುಮೆ ಸೋಮೋ ಅಬ್ರವೀದ್ ಅಂತರ್ವಿಶ್ವಾನಿ ಭೇಷಜ ನೀರು ಯಾವಾಗ ಮಂತ್ರಜಲವಾಗ್ತದೆ ಅದು ಭೇಷಜ ಔಷಧಿ ವಸ್ತುತಃ ನೀರನ್ನು ಔಷಧಿ ಅಂತಲೇ ಕರೀತಕ್ಕಂಥದ್ದು ಹೀಗಾಗಿ ಆ ಮಂತ್ರ ಜಲ ನೀವು ತೀರ್ಥದ ರೂಪದಲ್ಲಿ ಸೇವನೆ ಮಾಡಿ ಪ್ರೋಕ್ಷಣೆ ಮಾಡಿಸ್ಕೊಂಡ್ರೆ ಖಂಡಿತ ಅನುಕೂಲ ಆಗುತ್ತೆ ಇದರ ಜೊತೆಗೆ ತಾವು ವೈದ್ಯಕೀಯ ತಪಾಸಣೆಯನ್ನೂ ಮಾಡಿಸಿ ಎರಡೂ ಸೇರಬೇಕು ವಸ್ತುತಃ ಏನು ನಾನು ಎಲ್ಲವನ್ನು ಬಿಟ್ಟು ಬರೀ ಭಗವಂತ ಭಗವಂತ ಬೇಕು ಮನೋಬಲಕ್ಕೆ ಹೀಗಾಗಿ ವೈದ್ಯಕೀಯ ಮತ್ತು ಇದು ಎರಡನ್ನೂ ಜೊತೆ ಜೊತೆಗೆ ನಾವು ಅನುಸರಿಸ್ಕೊಂಡು ಹೋಗಬೇಕಾಗುತ್ತೆ ಹೀಗಾಗಿ ತಾವು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಸರಿ ಇನ್ನು ಮುಂದಿನ ಕರೆ ಮೈಸೂರಿನಿಂದ ಭಾಗ್ಯಮ್ಮ ಅವ್ರು ಮಾಡಿದ್ದಾರೆ ನಮಸ್ಕಾರ ಭಾಗ್ಯಮ್ಮ ಅವರೇ ಭಾಗ್ಯಮ್ಮ ಅವರೇ ನಾನು ಧ್ವನಿ ಕೇಳಿಸ್ತಿದ್ಯಾ ಕರೆ ಸಾಧ್ಯ ಆಗಿಲ್ಲ ಈಗ ದೊಡ್ಡಬಳ್ಳಾಪುರದಿಂದ ಕುಮಾರಸ್ವಾಮಿ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಕುಮಾರಸ್ವಾಮಿ ಅವರೇ ನಮಸ್ಕಾರ ತಮ್ಮ ಪ್ರಶ್ನೆ ಯಾರ ಬಗ್ಗೆ ಇತ್ತು ಸರಿ ಈಗ ಡೇಟ್ ಆಫ್ ಬರ್ತ್ ಗೊತ್ತಾ ಹೇಳಿ ಒಂದು ಸರಿ ಒಂದು ನಾಲ್ಕು ಹ್ಮ್ ಎರಡ್ ಸಾವಿರದ ಒಂದು ಎರಡು ಸಾವಿರದ ಒಂದು ಒಂದು ಸಮಯ ಬೆಳಿಗ್ಗೆ ಏಳು ಗಂಟೆ ಐದು ನಿಮಿಷ ಏಳು ಗಂಟೆ ಐದು ನಿಮಿಷ ಹ್ಞೂ ಸರಿ ಶಾಸ್ತ್ರಿಗಳಿದ್ದಾರೆ ತಮ್ಮ ಪ್ರಶ್ನೆ ಕೇಳಿ ನಮಸ್ಕಾರ ನಮಸ್ಕಾರ ಸ್ವಾಮಿ ಕುಮಾರಸ್ವಾಮಿ ಅವರ ಬಗ್ಗೆ ಏನು ಹೇಳಿ ಏನು ಹೇಳ್ಬೇಕಾಗಿದೆ ಅವನ್ನ ಯು ಪಿ ಎಸ್ ಸಿ ಮಾಡಿ ಪಿ ಎಚ್ ಸಿ ಮಾಡ್ಸ್ಬೇಕು ಅಂತ ಹೇಳ್ತೀವಿ ಇವಾಗ ಫೈನಲ್ ಇರೋ ಪಿ ಎಚ್ ಸಿ ಒತ್ತಾಯಿದ್ದಾನೆ ಸರಿ 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 ನೋಡಿ ಇವರ ಜಾತಕವನ್ನು ನೋಡಿದರೆ ಲಗ್ನಾಧಿಪತಿಯಾಗಿರ್ತಕ್ಕಂಥ ಕುಜ ಚೆನ್ನಾಗಿದ್ದಾನೆ ಅಷ್ಟಮ ಸ್ಥಾನದಲ್ಲಿದ್ದಾನೆ ವಸ್ತುತಃ ಆದರೆ ಅಷ್ಟಮ ಸ್ಥಾನ ಅದು ಸ್ವಕ್ಷೇತ್ರ ಹೀಗಾಗಿ ಅದು ಒಂದು ಬಲ ಮತ್ತು ಪಂಚಮಾಧಿಪತಿಯಾಗಿರತಕ್ಕಂಥ ರವಿ ವೇದಲ್ಲಿದ್ದಾನೆ ಆದರೆ ಅದು ಉಚ್ಚಾಭಿಲಾಷಿಯಾಗಿದ್ದಾನೆ ಮತ್ತು ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ವೇದಲ್ಲಿದ್ದಾನೆ ಸ್ಥಾನದಲ್ಲಿದ್ದಾನೆ ಹೀಗೆ ಗ್ರಹಗಳು ಏನಾಗಿದೆ ದುಸ್ಥಾನದಲ್ಲಿದ್ದರೂ ಒಂದು ರೀತಿಯಲ್ಲಿ ಪೂರಕವಾಗಿಯೇ ಇದೆ ಹೀಗಾಗಿ ಜಾತಕದಲ್ಲಿ ಒಂದು ಲಕ್ಷಣ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಖಂಡಿತ ಆತಂಕ ಇಟ್ಕೊಳ್ಳೋದು ಬೇಡ ಇವರು ಗಣಪತಿ ಪ್ರಾರ್ಥನೆಯನ್ನು ಮಾಡಬೇಕು ಭಾಗ್ಯಸ್ಥಾನದಲ್ಲಿ ಕೇತುವು ಕೂತಿದ್ದಾನೆ ಹೀಗಾಗಿ ನಮಗೆ ಅದೃಷ್ಟ ಬೇಕು ಮನುಷ್ಯ ಎಷ್ಟು ಶತಪ್ರಯತ್ನವನ್ನು ಮಾಡ್ತಾನೆ ಆದರೆ ಅದು ಸಾಕಾರವಾಗಬೇಕು ಅದಕ್ಕೆ ಫಲ ಬರಬೇಕು ಅಂದರೆ ಅದೃಷ್ಟ ಬೇಕು ಭಗವಂತನ ದೈವ ಕೃಪೆ ದೈವ ಆಶೀರ್ವಾದ ಅಂತಕ್ಕಂಥದ್ದು ಬೇಕಾಗುತ್ತೆ ಹೀಗೆ ಇವರಿಗೆ ಈಗ ಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಅನುಗ್ರಹ ಬೇಕಾಗಿದೆ ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರೂ ಗಣಪತಿ ಸನ್ನಿಧಾನ ಇದ್ದರೆ ಅಥವಾ ನಮ್ಮ ಗೂಡೂರು ಗಣಪತಿ ಬಹಳ ಪ್ರಸಿದ್ಧಿ ಹತ್ತಿರವೂ ಆಗುತ್ತೆ ಹೀಗಾಗಿ ಆ ತಾವು ಅಲ್ಲಿಗೆ ನಿಮ್ಮ ಮಗನನ್ನು ಕರ್ಕೊಂಡು ಹೋಗಿ ಒಂದು ವಿಶೇಷವಾದ ಪೂಜೆಯನ್ನು ಗರಿಕೆಯಿಂದ ಅರ್ಚನೆಯನ್ನು ಮಾಡಿಸುವುದರಿಂದ ಆ ಒಂದು ವಿಶೇಷವಾದ ಆ ಬುದ್ಧಿಬಲ ತುಂಬುತ್ತೆ ಹೀಗಾಗಿ ಅದನ್ನು ಮಾಡಿಸಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಗಳೇ ಮತ್ತಷ್ಟು ಕಾಲೇಜ್ ಜೊತೆ ಮಾತಾಡೋಣ ಹಾಗೇನೆ ಇನ್ನುಳಿದ ಆರು ರಾಶಿಯ ಫಲಾಫಲ ಹೇಗಿದೆ ಅನ್ನೋದನ್ನ ನೋಡೋಣ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್